You're a superhero. ನಮಸ್ಕಾರ ಗೆಳೆಯರೇ, ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪಾದ್ರೆ ನೀವು ಯಾವ ರೀತಿ ಒಂದು ಬಬಲ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೋದು ಅಥವಾ ಗುಗಳೆಗಳ ಒಂದು ಪರಿಣಾಮವನ್ನು ನೋಡ್ಬೋದು ಅಂತ ಹೇಳ್ತೇನೆ. ಹಾಗಾಗಿ ಏನಪ್ಪಾದ್ರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಗೆ ಭೇಟಿ ಕೊಟ್ಟಿದ್ರೆ ಚಾನಲನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಬೆಲ್ ಐಕನನ್ನು ಆನ್ ಮಾಡ್ಕೊಂಡು ಅದನ್ನು ಮೊದಲಿಗೆ ಏನು ಮಾಡ್ಕಪ್ಪ ಅಂದರೆ ನೀವು ಅಲರ್ಟ್ ಮೆಷಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಏನು ನೋಡ್ಕೊಪ್ಪಂದರೆ ಮೊದಲಿಗೆ ಏನಪ್ಪಾದ್ರೆ ಅಲ್ಲಿ ಏನು ಮಾಡೋಕಪ್ಪಂದರೆ ಪೆನ್ಸಿಲ್ ಹಾಕಲು ಕಾಣ್ತೊಳೆ, ಪೆನ್ಸಿಲನ್ನು ಕ್ಲಿಕ್ ಮಾಡ್ಕೊಂಡು 1089 2040 ಅದನ್ನು ಚೂಸ್ ಮಾಡ್ಕೊಂಡು ಅದಾದಮೇಲೆ ಕ್ರಿಯೇಟ್ ಎ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ ಇದೆ ನೋಡಿ, ಮಾಧ್ಯಮದ ಮೇಲೆ. ಅದಾದಮೇಲೆ ಒಂದು ಫೋಟೋನ ನೀವೇ ಒಂದು ಚೂಸ್ ಮಾಡಿ, ಚೂಸ್ ಮಾಡ್ಕೊಂಡು ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದಾದಮೇಲೆ ಅದನ್ನು ಫಿಲ್ ಕೆಪ್ಯಾಸಿಟಿ ಏರಿಯಾ ಅಂತ ಇರುತ್ತೆ ನೋಡಿ, ಐದನೇ ಆಪ್ಷನ್ನು. ಅದನ್ನ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕೆಪ್ಯಾಸಿಟಿ ಏರಿಯಾ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ನಮಗೆ ನೋಡಿ ಏನಪ್ಪ ಡೈರೆಕ್ಟಾಗಿ ಏನಪ್ಪ ಸ್ಕ್ರೀನ್ಗೆ ಅದು ಸೆಟ್ ಆಗುತ್ತೆ ಎಲ್ಲ ಫುಲ್ಲು, ಅದು ಏನಪ್ಪಾ ನೋಡ್ಬೋದು. ಓಕೆ, ಈ ರೀತಿ ಸೆಟ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಮಾಡೋಕಪ್ಪ ಅಂದರೆ ನೀವು ಅದು ಎಷ್ಟು ಒಂದು 15 ಸೆಕೆಂಡ್ ಬೇಕಾ 20 ಸೆಕೆಂಡ್ ಬೇಕಾ ಅದನ್ನು ಏನಪ್ಪಾ ನೀವು ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಏನಪ್ಪಾ ಈ ರೀತಿ ಏನಪ್ಪ ಡ್ರ್ಯಾಗ್ ಮಾಡ್ಕೊಂಡು ಏನಪ್ಪ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸೆಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದರೆ ನೀವು ಅದನ್ನು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ವೇಟ್ ಮಾಡಿ. ಓಕೆ, ಮೊದಲಿಗೆ ಏನಪ್ಪಾ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಿಗೆ 6ನೇ ಎಫೆಕ್ಟ್ ಇದೆ ನೋಡಿ, ಎಫೆಕ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಚೂಸ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿದ್ದೀನಿ ನೋಡಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆ್ಯಡ್ ಎಫೆಕ್ಟ್ ಅಂತ ಬರುತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬೇರೆ ಅದೇ ಮತ್ತೆ 6ನೇ ಆಪ್ಷನ್ ಇದೆ, 6ನೇ ಆಪ್ಷನ್ನು 5ನೇ ಆಪ್ಷನ್ ಇದೆ ನೋಡಿ, ಪ್ರೊಡ್ಯೂಸಲ್ ಅಂತ ಬರುತ್ತೆ, ಅದನ್ನು ಏನಪ್ಪಾರೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ವೈಟ್ಗೆ ಏನಪ್ಪಾರೆ ಅಲ್ಲಿ ಏನಪ್ಪಾರೆ ಏನಪ್ಪಾರೆ ಸಿಂಪಲ್ ಮ್ಯಾನು ಯೂನಿಫೈಡ್ ಅಂತ ಬರುತ್ತೆ ನೋಡಿ, ನಾ ಮಾರ್ಕ್ ಮಾಡಿದ್ದೆ ನೋಡಿ, ಅದನ್ನು ಏನಪ್ಪಾರೆ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪಲ್ ಯೂನಿಫೈಡ್ ಅಂತ ಮಾರ್ಕ್ ಮಾಡಿದ್ದೆ ನೋಡಿ, ಅದನ್ನು ಚೂಸ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದರೆ ನೀವು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಬೇಕಾದರೆ ನೀವು ಪ್ಲೇ ಪಾಡ್ವರ್ಡು ಅಂಥವೇನೋ ಡೈರೆಕ್ಟ್ ಆಗಿಬಿಡ್ತಾವು. ಓಕೆ, ನಿಮಗೇನಪ್ಪಾರೆ ಇನ್ನೆಲ್ಲ ಕಂಟ್ರೋಲ್ ಗೊತ್ತಾಗಬೇಕಪ್ಪ ಅಂದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದರೆ ನೀವು ಓಕೆ ತಡೆ ಅದು ಸೆಟ್ ಮಾಡಿದ್ದೇನೆ. ಓಕೆ, ನದಿಗೆ ಏನಪ್ಪಾರೆ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಪ್ಪಾರೆ ಅವು ಏನಪ್ಪಾರೆ ಕೆಳಗೆ ಬರ್ತವೆ ಎಫೆಕ್ಟು, ಮೇಲಿಂದ ಕೆಳಗೆ ಬರೋದು ಏನಪ್ಪಾರೆ ಎಫೆಕ್ಟನ್ನು ನೀವು ಚೂಸ್ ಮಾಡೋಕೆ ಬಂದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಎಕ್ಸ್ ವೈ ಝೆಡ್ ಅಂತ ಇರ್ತವೆ ಅಲ್ಲಿ, ಅಲ್ಲಿ ನಿಮಗೆ ಏನಪ್ಪ ಸೈಡಲ್ಲಿ ಹೋಗೋದು, ಮೇಲಿಂದ ಕೆಳಗೆ ಬರೋದು, ಮತ್ತು ಫ್ರಂಟಿಗೆ ಬರೋದು. ಇದು ಮೊದಲಿಗೆ ಏನಪ್ಪಾರೆ ಎಕ್ಸ್ ಎಂಬುದು ಏನಪ್ಪಾರೆ ಸೈಡಲ್ಲಿ ಹೋಗುವಂಥದ್ದು, ಸೈಡಲ್ಲಿ ಏನಪ್ಪಾರೆ ಬೇಕಾದರೆ ನೀವು ಏನಪ್ಪಾರೆ ಈ ರೀತಿಯಾಗಿರೋ ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೋದು ನೋಡಿ. ಓಕೆ, ಅದಾದಮೇಲೆ ಸ್ಕೇಲು ಅಂತ ಇದೆ, ಅದನ್ನು ನಿಮ್ಮ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಮೊದಲಿಗೆ ಏನಪ್ಪಾರೆ ಇಷ್ಟು ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ಏನಪ್ಪಾದರೆ ಸ್ಕೇಲ್ ಅಂತ ಇದೆ ನೋಡಿ, ಅದನ್ನು ಬೇಕಾದ್ರೆ ಸೈಜ್ ಕೂಡ ಏನಪ್ಪಾರೆ ಇವು ಏನಪ್ಪಾರೆ ನಿಮಗೆ ಎಷ್ಟು ಬೇಕು, ಜಾಸ್ತಿ ಬೇಕಂದರೆ ಏನಪ್ಪಾದರೆ ಡ್ರ್ಯಾಗ್ ಮಾಡ್ಕೊಳ್ಬೇಕಾಗುತ್ತೆ, ಡ್ರ್ಯಾಗ್ ಬೇಕಂದರೆ ಸೈಡ್ ಡ್ರ್ಯಾಗ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಏನಪ್ಪಾದರೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಏನಪ್ಪಾರೆ ಒಂದು ಮಾರ್ಕ್ ಕಾಣುತ್ತೆ ನೋಡಿ, ಇದನ್ನು ಏನಪ್ಪಾರೆ ಮೊದಲಿಗೆ ಇಮೇಜ್ ಸ್ಟಾರ್ಟಿಂಗ್ ಲಿಸ್ಟ್ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಏನಪ್ಪಾರೆ ವೀಡಿಯೋ ಲಾಸ್ಟಿಗೆ ಏನಪ್ಪಾರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು. ಓಕೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸಿಂಪಲಾಗಿ ಏನಪ್ಪಾದರೆ ಈ ರೀತಿಯಾಗಿ ಏನಪ್ಪಾದರೆ ನೋಡ್ಬೋದು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಏನಪ್ಪಾರೆ ಅವುಗಳನ್ನು ಎಕ್ಸ್ ಎಂಬುದ ನಂಬರನ್ನು ಏನಪ್ಪಾರೆ ಈ ರೀತಿ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು. ಒಂದು ವೀಡಿಯೋನ ಏನಪ್ಪಾರೆ ಎಫೆಕ್ಟ್ ಏನಪ್ಪಾರೆ ಆ್ಯಡ್ ಮಾಡ್ಕೊಂಬಿಟ್ಟಿವಿ. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೊಬೋದು ಅಂದರೆ ನೀವು ಅದೇ ರೀತಿ ಏನಪ್ಪಾದರೆ ಇನ್ನು ಎಕ್ಸ್ ವೈ ಝೆಡ್ ಇದೆ, ವೈ ಎಂಬುದು ಏನಪ್ಪಾದರೆ ಮೇಲಿಂದ ಕೆಳಗೆ ಬರುವಂಥದ್ದು. ಓಕೆ, ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಎಕ್ಸ್ ಎಂಬುದು ಏನಪ್ಪಾದರೆ 0 ಆಗಬೇಕಾಗುತ್ತೆ. ಓಕೆ, ನೀವು ಸೈಜ್ ಕೂಡ ಏನಪ್ಪ ಇನ್ಕ್ರೀಸ್ ಡೌನ್ ಮಾಡ್ಕೋಬೋದು, ಸೈಜ್ ಕೂಡ ಮಾಡ್ಕೋಬೋದು. ಆಮೇಲೆ ವೆದರ್ ಫೈದರ್ ಅಂತ ಇದೆ, ಅದನ್ನು ಕೂಡ ಏನಪ್ಪಾರೆ ನೀವು ಏನಪ್ಪಾರೆ ಜಾಸ್ತಿ ಬರೋಕಪ್ಪ ಅಂದರೆ ಅವು ಎಫೆಕ್ಟ್ಗಳು ಇನ್ನೂ ಜಾಸ್ತಿ ಬರೋಕಪ್ಪ ಅಂದರೆ ಅದನ್ನು ಏನಪ್ಪಾರೆ ನೋಡ್ಬೋದು ಇನ್ಕ್ರೀಸ್ ಮಾಡಿದರೆ ಏನಪ್ಪ ಈ ರೀತಿ ಎಫೆಕ್ಟ್ ಬರ್ತವೆ. ಅದಾದಮೇಲೆ ನೆಕ್ಸ್ಟು ವೈಟ್ ಕಲರು, ಆಮೇಲೆ ಬ್ಲ್ಯಾಕ್ ಕಲರು, ನಿಮ್ಮ ಯಾವ ಕಲರ್ ಚೂಸ್ ಮಾಡಿದರೆ ಅದನ್ನು ಕೂಡ ಏನಪ್ಪ ಇಲ್ಲಿ ಚೂಸ್ ಮಾಡೋದು ನೋಡಿ. ಓಕೆ, ಕಲರ್ ಯಾವ್ದು ಬೇಕು ಅದನ್ನು ನೀವು ಸೆಟ್ ಮಾಡ್ಕೋಬೋದು ನೋಡಿ. ಓಕೆ, ನೋಡ್ಬೋದು ಈ ರೀತಿಯಾಗಿ ಏನಪ್ಪಾರೆ ಸಿಂಪಲಾಗಿ ಒಂದು ವೀಡಿಯೋನ ಎಡಿಟ್ ಮಾಡ್ಕೋಬೋದು. ಓಕೆ, ಇಷ್ಟು ಏನಪ್ಪಾರೆ ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಕಲರ್ ಯಾವ್ದು ಬೇಕಾದ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಎಕ್ಸನ್ನು ಏನಪ್ಪಾರೆ 0 ಮಾಡ್ಕೊಳ್ಳಿ, ವೈ ಏನಾದ್ರು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಿಮಗೆ ಮೇಲಿಂದ ಕೆಳಗೆ ಬರಬೇಕಂದ್ರೆ ಎಫೆಕ್ಟನ್ನು. ಓಕೆ, ಎಕ್ಸ್ ವೈ ಮೇಲೆ ಕ್ಲಿಕ್ ಮಾಡ್ಕೊಂಡು ವೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪಾರೆ
ಝೀರೋ ಇರ್ತದೆ. ಓಕೆ, ಪೊಸಿಷನ್ ಏನಪ್ಪಾ ಈ ರೀತಿ ಏನಪ್ಪಾ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಇನ್ಕ್ರೀಸ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಏನಪ್ಪಾ ಮೇಲಿಂದ ಕೆಳಗೆ ಎಫೆಕ್ಟ್ ಏನಪ್ಪಾ ಬೀಳ್ತವೆ. ಮತ್ತೆ ಲಾಸ್ಟಿಗೆ ಬಂದು ಕೂಡ ಏನಪ್ಪಾ ಅದನ್ನು ಸ್ವಲ್ಪ ಮಾರ್ಕ್ ಇರುತ್ತೆ, ಅದನ್ನು ಕೂಡ ಏನಪ್ಪಾ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗುತ್ತೆ. ಓಕೆ, ನೋಡ್ಬೋದು ಈ ರೀತಿಯಾಗಿ ಏನಪ್ಪಾ ಸ್ವಲ್ಪ ಸೆಟ್ ಮಾಡ್ಕೊಳೋಕ್ಕಾಗುತ್ತೆ. ಈ ರೀತಿಯಾಗಿ ಒಂದು ವೀಡಿಯೋನ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಓಕೆ, ಇಷ್ಟೇನಪ್ಪಾರೆ ನೋಡ್ಬೋದು ಈ ರೀತಿಯಾಗಿ ಏನಾದ್ರು ಸಿಂಪಲ್ ಆಗಿ ಈ ರೀತಿಯಾಗಿ ಏನಪ್ಪಾ ಸೆಟ್ ಮಾಡ್ತಾ ಬನ್ನಿ. ಮೇಲಿಂದ ಕೆಳಗೆ ಬರೋಕಂದ್ರೆ ಈ ರೀತಿಯಾಗಿ ಬರೆ. ಮತ್ತು ಏನಪ್ಪಾ ಝೆಡ್ ಅಂತ ಇದೆ ನೋಡಿ ಲಾಸ್ಟ್ನೇ ಆಪ್ಷನ್ನು. ಝೆಡ್ ಮೇಲೆ ಏನಪ್ಪಾ ಅಂದರೆ ಇದು ಫ್ರಂಟಿಗೆ ಬರೋಕಂದ್ರೆ ಎಫೆಕ್ಟ್ ಏನಪ್ಪಾ ಫ್ರಂಟಿಗೆ ಬರೋಕಂದ್ರೆ ಇದನ್ನು ಚೂಸ್ ಮಾಡ್ಕೊಳೋಕ್ಕಾಗುತ್ತೆ. ವೈಯನ್ನು ಝೀರೋ ಮಾಡ್ಕೊಳ್ಳಿ, ಅದಾದಮೇಲೆ ಝೆಡ್ ಏನಪ್ಪಾ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಓಕೆ, ನೋಡ್ಬೋದು ಈ ರೀತಿಯಾಗಿ ಏನಪ್ಪಾ ಮೊದಲಿಗೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ಏನಪ್ಪಾ ಚೂಸ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋ ಎಂಡ್ತಾನೆ ಹೋಗಿ ಅಲ್ಲಿ ಏನು ಮಾಡ್ಕೊಪ್ಪಾದ್ರೆ ನೀವು ಎಫೆಕ್ಟನ್ನು ಏನಪ್ಪಾ ಆ್ಯಡ್ ಮಾಡ್ಕೊಳೋಕ್ಕಾಗುತ್ತೆ. ಎಫೆಕ್ಟನ್ನು ಮತ್ತು ಅದೇ ಪ್ಲಸ್ಗೆ ಮೇಲೆ ಕ್ಲಿಕ್ ಮಾಡಿದ್ವಲ್ಲ ಅದನ್ನು ಏನಪ್ಪಾ ಲಾಸ್ಟ್ಗೆ ಹೋಗಿ ಏನಪ್ಪಾ ಅದನ್ನು ಚೂಸ್ ಮಾಡಿಕೊಂಡು ಇದನ್ನೆಪ್ಪಾ ಎಕ್ಸ್ ವೈ ಎಂಬ ಎಕ್ಸ್ ನಂಬರ್ಸನ್ನು ಏನಪ್ಪಾ ಜಾಸ್ತಿ ಮಾಡೋಕ್ಕಾಗುತ್ತೆ. ಓಕೆ, ನೋಡ್ಬೋದು ಈ ರೀತಿಯಾಗಿ ಏನಪ್ಪಾ ತುಂಬಾ ಸಿಂಪಲ್ಲಾಗಿ ಒಂದು ವೀಡಿಯೋನ ಎಡಿಟ್ ಮಾಡ್ಕೋಬೋದು ನೋಡಿ. ಓಕೆ, ಇಷ್ಟು ನೋಡ್ಬೋದು ಹಿಂಗೆ ಮಾಡ್ತಾ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದರೆ ನೀವು ಇಷ್ಟು ಈಸಿಯಾಗಿ ಏನಪ್ಪಾ ಒಂದು ವೀಡಿಯೋನ ಎಡಿಟ್ ಮಾಡ್ಕೋಬೋದು ನೋಡಿ. ಅದಾದಮೇಲೆ ನೀವು ಒಂದು ಅಮೌಂಟ್ ಅಂತ ಇರುತ್ತೆ ಅದರಲ್ಲಿ ಅಲ್ಲಿ ಬೇಕಾದರೆ ನಿಮಗೆ ಇನ್ನೂ ಎಫೆಕ್ಟ್ಗಳು ಜಾಸ್ತಿ ಬೇಕಾದರೆ ಅಲ್ಲಿ ಕೂಡ ಇನ್ಕ್ರೀಸ್ ಮಾಡ್ಬೋದು. ಅದು ಫರ್ದರ್ ಅಂತ ಇರುತ್ತೆ, ಅದರ ಮೇಲೆ ಕೂಡ ಏನಪ್ಪಾ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಜಾಸ್ತಿ ಮಾಡ್ಕೋಬೋದು ನೋಡಿ. ಓಕೆ, ಸ್ವಲ್ಪ ವಾಯ್ಸ್ ಕೂಡ ಡೌನ್ ಆಗ್ತದೆ, ಅದಕ್ಕೆ ಬಂದರೆ 7 ನಿಮಿಷ ವೀಡಿಯೋದಲ್ಲ ಸ್ವಲ್ಪ ಕಂಟಿನ್ಯೂ ಆಗಿ ಮಾತಾಡೋದ್ರೆ ಏನಪ್ಪಾ ಆಗುತ್ತೆ. ನೋಡ್ಬೋದು ಅಮೌಂಟನ್ನು ಕ್ಲಿಕ್ ಮಾಡಿದ್ರೆ ಅನ್ಬೋದು ಏನಪ್ಪಾ ನಿಮಗೆ ಜಾಸ್ತಿ ಎಫೆಕ್ಟ್ ಬೇಕಂದರೆ ಅಲ್ಲಿ ಕಾಣುತ್ತೆ, ಸ್ವಲ್ಪ ಬೇಕಾದ್ರೆ ಮೀಡಿಯಂ ಮೇಲೆ ಬೇಕಾದರೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪಾ ಸಿಂಪಲ್ಲಾಗಿ ಒಂದು ವೀಡಿಯೋನ ಎಡಿಟ್ ಮಾಡ್ಬೋದು ನೋಡಿ. ಓಕೆ, ಇಷ್ಟು ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೋದ್ರೆ ಸೀದಾ ಏನಪ್ಪಾ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಒಂದು ವೀಡಿಯೋ ಇತ್ತು. ಈ ವೀಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವೀಡಿಯೋ. ಬೈ ಬೈ ಗೈಸ್.